ರಸಿಕ ಸಾಗರಕ್ಕೆ ನಮ್ಮ ಕೋಟಿ ನಮನ. ಕನ್ನಡಿಗರ ಕಾವ್ಯ ನುಡಿಯೇ ನಮ್ಮ ನಿಮ್ಮ ಬಂಧನ. ಕನ್ನಡಿಗರಿಗೆ ನಮಸ್ಕಾರ. ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರ. ಇಡೀ ಕರುನಾಡಿಗೆ ನಮಸ್ಕಾರ. ನಿಮ್ಮೆಲ್ಲರಿಗೂ ಶುಭ ಸಂಜೆ. ಇದು ಮೈಸೂರು ಸ್ಯಾಂಡಲ್ ಸೋಪ್ ನ್ಯೂಸ್ 18 ಕನ್ನಡ ವರ್ಷದ ಕನ್ನಡಿಗ 2021 ಪವರ್ಡ್ ಬೈ ಲೋಟಸ್ ವೆಂಚರ್ಸ್ ಅಮೃತ್ ನೋನಿ ಸ್ಪೆಷಲ್ ಪಾರ್ಟ್ನರ್ ಅಟಿಕಾ ಗೋಲ್ಡ್ ನಾಲೆಡ್ಜ್ ಪಾರ್ಟ್ನರ್ ಡ್ರೋನಾ ಎಜು ಆಪ್ ಅಸೋಸಿಯೇಟ್ ಪಾರ್ಟ್ನರ್ಸ್ ಗೋವಾ ಪಾನ್ ಮಸಾಲ ಲಿಬರ್ಟಿ ಜನರಲ್ ಇನ್ಶೂರೆನ್ಸ್ ಬಂಧುಗಳೇ ಈ ಸಂಭ್ರಮದ ಕನ್ನಡತನದ ಕನ್ನಡದ ಅಭಿಮಾನದ ಕಾರ್ಯಕ್ರಮದ ನಿರೂಪಣೆಯಲ್ಲಿ ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು ನಾನು ಶರ್ಮಿತಾ ಶೆಟ್ಟಿ ನಿಮಗೆಲ್ಲ ಗೊತ್ತಿರೋ ಹಾಗೆ ನ್ಯೂಸ್ 18 ನೆಟ್ವರ್ಕ್ ದೇಶದ ಅತಿ ದೊಡ್ಡ ಸುದ್ದಿಯ ಜಾಲ ನ್ಯೂಸ್ 18 ನೆಟ್ವರ್ಕ್ನ ಹೆಮ್ಮೆಯ ಕೊಡುಗೆಗೆ ನಿಮ್ಮ ನ್ಯೂಸ್ 18 ಕನ್ನಡ ಕನ್ನಡದ ನೆಲದ ಗುಣ ಏನಪ್ಪ ಅಂದ್ರೆ ಯಾವುದೇ ಒಂದು ಕಾರ್ಯಕ್ರಮ ಶುರು ಮಾಡಬೇಕಾದ್ರೆ ವಿಘ್ನ ನಿವಾರಕ ಗಣೇಶನಿಗೆ ನಾವು ನಮಸ್ಕಾರವನ್ನು ಸಲ್ಲಿಸ್ತೀವಿ ಏಕದಂತ ವಕ್ರತುಂಡ ವಿಘ್ನರಾಜನೇ ಮೊದಲು ನಿನ್ನ ನಮಿಸಿದವರಿಗೆ ಕಾರ್ಯ ಸಾಧನೆ ಆದಿಪೂಜಿತ ಅಗ್ರಪೂಜಿತ ವಿನಾಯಕನಿಗೆ ನೃತ್ಯದ ಮೂಲಕ ನಾವಿದೀಗ ನಮನವನ್ನ ಸಲ್ಲಿಸ್ತಾ ಇದ್ದೀವಿ ಗಣೇಶ ನೃತ್ಯಕ್ಕಾಗಿ ಇದೀಗ ವೇದಿಕೆ ಮೇಲೆ ಆಕ್ಸಿಜನ್ ಡಾನ್ಸ್ ಗ್ರೂಪ್ ದಯಮಾಡಿ ಒಂದು ಪಾಸಿಟಿವ್ ಎನರ್ಜಿ ಅಂತೀವಲ್ಲ ಸಕಾರಾತ್ಮಕವಾಗಿ ಮನಸ್ಸೊಳಗಡೆ ಏನೋ ಒಂದು ಹೊರಗೆ ಬರುತ್ತೆ ಅಂತ ಬಹುಶಃ ಇಂಥ ನೃತ್ಯಗಳನ್ನ ಇಂಥ ಕಾರ್ಯಕ್ರಮದ ಪ್ರಾರಂಭದಲ್ಲಿ ನಮಗೆ ಸಿಕ್ಕರೆ ಅದಕ್ಕಿಂತ ಇನ್ನೇನು ಬೇಕು ಸರ್ಕಾರ ಹಾಗೇನೆ ಸಮಾಜದ ನಡುವೆ ಕೊಂಡಿಯಂತೆ ಕೆಲಸ ಮಾಡ್ತಾ ಇದೆ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ನಿಮ್ಮ ನೆಚ್ಚಿನ ನ್ಯೂಸ್ 18 ಕನ್ನಡ ಅದರ ಜೊತೆಯಲ್ಲಿ ಸಮಾಜದ ಶ್ರೇಯೋಭಿವೃದ್ಧಿಗೆ ಯಾರೆಲ್ಲ ನಿಸ್ವಾರ್ಥ ಸೇವೆಯನ್ನು ನಮ್ಮ ನಡುವೆ ಇಟ್ಕೊಂಡು ಮಾಡ್ತಾ ಇದ್ದಾರೆ ಅವರಿಗೆ ಗೌರವ ಸಲ್ಲಿಸುವಂಥ ಕೆಲಸವನ್ನು ಈ ಮುಖಾಂತರ ನಾವು ಮಾಡ್ತಾ ಇದ್ದೀವಿ ವರ್ಷದ ಕನ್ನಡಿಗ 2021 ಕಲಾಬಂಧುಗಳೇ ಇವತ್ತು ಈ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಬಂದಿರೋದು ನಮಗೆ ಬಹಳ ಖುಷಿಯಾಗಿದೆ ವರ್ಷದ ಕನ್ನಡಿಗ 2021 ಈ ಕಾರ್ಯಕ್ರಮದ ಉದ್ದೇಶ ಮತ್ತು ಈ ಕಾರ್ಯಕ್ರಮದ ಆಯ್ಕೆಯ ಪ್ರಕ್ರಿಯೆಗಳು ಹೇಗಾಯಿತು ಮತ್ತು ನೀವೆಲ್ಲ ಬಂದಿದ್ದೀರಾ ನಿಮ್ಮನ್ನು ಹೃದಯ ತುಂಬಿ ಪ್ರೀತಿಯಿಂದ ಸ್ವಾಗತ ಮಾಡ್ಕೋತಿದ್ದಾರೆ ನ್ಯೂಸ್ 18 ಕನ್ನಡದ ಸಂಪಾದಕರಾದ ಶ್ರೀ ಸಿದ್ದಪ್ಪ ಕಾಳೋಜಿ ವಿ ರಿಕ್ವೆಸ್ಟ್ ನಮ್ಮೆಲ್ಲರ ಪ್ರಾರ್ಥನೆ ದಯಮಾಡಿ ಸಿದ್ದಪ್ಪ ಕಾಳೋಜಿ ಅವರ ವೇದಿಕೆಗೆ ಬರಬೇಕು ಎಲ್ಲರನ್ನ ಬರಮಾಡ್ಕೊಳ್ಬೇಕು ಎಲ್ರಿಗೂ ನಮಸ್ಕಾರ ನೆಟ್ವರ್ಕ್ 18 ಹಾಗೂ ನ್ಯೂಸ್ 18 ಕನ್ನಡದ ಬಳಗದ ಪರವಾಗಿ ಮತ್ತೊಮ್ಮೆ ಇಲ್ಲಿ ಸೇರಿರುವಂಥ ಎಲ್ಲ ಗಣ್ಯಾತಿ ಗಣ್ಯರು ಹಾಗೂ ನಮ್ಮ ಪ್ರಶಸ್ತಿ ವಿಜೇತರನ್ನು ಆತ್ಮೀಯವಾಗಿ ಸ್ವಾಗತ ಸುಸ್ವಾಗತ ಕೋರುತ್ತೇನೆ ನೆಟ್ವರ್ಕ್ 18 ಈ ದೇಶದ ಹೆಮ್ಮೆಯ ನ್ಯೂಸ್ ನೆಟ್ವರ್ಕ್ ಅದರ ಭಾಗ ನಮ್ಮ ಹೆಮ್ಮೆ ನ್ಯೂಸ್ 18 ಕನ್ನಡ ನ್ಯೂಸ್ 18 ಕನ್ನಡ ಯಾವಾಗಲೂ ನಿಷ್ಪಕ್ಷಪಾತ ಮತ್ತು ವಸ್ತುನಿಷ್ಠ ವರದಿಗೆ ಹೆಸರುವಾಸಿ ಹಾಗೂ ಮತ್ತೊಂದು ಹೆಸರು ಸೊ ನಾವು ಎಂದೂ ಯಾವುದೇ ವಿಷಯದಲ್ಲಿ ರಾಜಿ ಮಾಡಿಕೊಂಡಿಲ್ಲ ನಮಗೆ ಜನಪರ ಕಾಳಜಿಯೇ ಹಾಗೂ ಜನಪರ ಧ್ಯೇಯವೇ ಮುಖ್ಯ ಈ ನಿಟ್ಟಿನಲ್ಲಿ ನಮ್ಮ ವಾಹಿನಿ ಕೆಲಸ ಮಾಡ್ತಾ ಇದೆ ಜೊತೆಗೆ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳ ಮೂಲಕ ನಾವು ಜನರ ಮನ ತಲುಪಿದ್ದೇವೆ ಸೊ ನಿಮಗೆ ಸಮಾಜಮುಖಿ ಕಾರ್ಯಕ್ರಮಗಳು ಅಂದಾಗ ಒಂದೆರಡು ಉದಾಹರಣೆಗಳನ್ನು ನಾನು ಹೇಳಲು ಬಯಸ್ತೇನೆ ಜೈ ಹಿಂದ್ ಸನ್ಮಾನ್ ಕಾರ್ಯಕ್ರಮ ಆಗಿರ್ಬೋದು ಜೈ ಕಿಸಾನ್ ಜೈ ವಿಜ್ಞಾನ ಕಾರ್ಯಕ್ರಮ ಆಗಿರ್ಬೋದು ಹಾಗೂ ರೈಸಿಂಗ್ ಕರ್ನಾಟಕ ಆಗಿರ್ಬೋದು ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಈ ನಾಡು ಕಟ್ಟುವ ಹಾಗೂ ನಾಡಿನ ಅಭಿವೃದ್ಧಿಗೆ ಅಲ್ಪ ಕಾಣಿಕೆಯನ್ನು ಕೊಡುವ ನಿಟ್ಟಿನಲ್ಲಿ ನಮ್ಮ ವಾಹಿನಿ ಮೊದಲಿನಿಂದಲೂ ಕನ್ಸ್ಟ್ರಕ್ಟಿವ್ ಆಗಿ ಕೆಲಸ ಮಾಡ್ತಾ ಬಂದಿದೆ ಮುಂದೆ ಕೂಡ ಮಾಡುತ್ತೇವೆ ಅದೇ ರೀತಿ ಈ COVID-19 ಮಹಾಮಾರಿ ಇಡೀ ಜಗತ್ತನ್ನೇ ಆವರಿಸುವ ಈ ಸಂದರ್ಭದಲ್ಲಿ ನಾವು ಮೊದಲಿನಿಂದಲೂ ಅಂದರೆ ಸುಮಾರು 1 ವರ್ಷದಿಂದಲೂ ಕೂಡ ಸರ್ಕಾರ ಹಾಗೂ ಸಮಾಜದ ನಡುವೆ ಒಂದು ಕೊಂಡಿಯಾಗಿ ಕೆಲಸ ಮಾಡ್ತಾ ಇದ್ದೀವಿ ನಿಮಗೆ ಉದಾಹರಣೆ ಹೇಳಬೇಕಂತಂದರೆ ನಾವು ಯಾವಾಗ ಈ COVID-19 ಅನ್ನೋ ಮಹಾಮಾರಿ ಶುರು ಆಯಿತು ಆ ಟೈಮಿನಿಂದಲೇ ಎಲ್ಲ ವಿವಿಧ ಇಲಾಖೆಗಳ ಸಚಿವರನ್ನು ಕರೆಸಿ ಅವರನ್ನು ನೇರ ಫೋನಿನ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ಜನರೊಂದಿಗೆ ಬೆಸೆಯುವಂಥ ಒಂದು ಪ್ರಯತ್ನವನ್ನು ನಾವು ಮಾಡಿದ್ವಿ ಆ ಮೂಲಕ ಜನರಿಗೆ ತಲುಪಬೇಕಂತ ಸೌಲಭ್ಯಗಳು ಹಾಗೂ ಜನಜಾಗೃತಿ ಕಾರ್ಯಕ್ರಮಗಳನ್ನು ನಾವು ಮಾಡಿದ್ವಿ ಸೊ ಇನ್ನು ಮುಂದೆ ಕೂಡ ಮಾಡುತ್ತಾ ಇರ್ತೇವೆ ಇದೇ ನಿಟ್ಟಿನಲ್ಲಿ ನಾನು ನಾಡು ಕಟ್ಟುವ ಒಂದು ಮಾತು ಹೇಳಿದೆ ಆ ನಾಡು ಕಟ್ಟುವ ಒಂದು ಕೈಂಕರ್ಯದಲ್ಲಿ ಸುಮಾರು ಮಹನೀಯರು ಬೇರೆ ಬೇರೆ ಸ್ಥಳಗಳಲ್ಲಿ ಕೈಜೋಡಿಸಿದ್ದಾರೆ ಆ ಮಹನೀಯರನ್ನು ಗುರುತಿಸುವ ಕಾರ್ಯಕ್ರಮವೇ ವರ್ಷದ ಕನ್ನಡಿಗ ಪರಿಕಲ್ಪನೆ ಈ ವರ್ಷದ ಕನ್ನಡಿಗ 2021 ಆಯ್ಕೆ ಪ್ರಕ್ರಿಯೆ ಬಗ್ಗೆ ಒಂದೆರಡು ಮಾತು ಹೇಳಿಬಿಡ್ತೀನಿ ನಾನು ಈ ನಮ್ಮ ಆಯ್ಕೆ ಸಮಿತಿಯ ಜೂರಿಯಾದಂಥ ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಯಾದಂಥ
ನಾಗಮೋಹನ್ ದಾಸ್ ಅವರು ಬರಬೇಕಾಗಿತ್ತು ಅವರು ಬಂದಿಲ್ಲ ಬಟ್ ಅವತ್ತಿನ ಕಾರ್ಯಕ್ರಮಕ್ಕೆ ಅವರು ತಮ್ಮದೇ ಆದಂತಹ ಒಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಇತ್ತು ಆ ಕಾರ್ಯಕ್ರಮವನ್ನು ಕೂಡ ಬದಿಗೊತ್ತಿ ಅವರು ನಮ್ಮ ಜೂರಿ ಮೀಟಿಂಗಲ್ಲಿ ಪಾಲ್ಗೊಂಡು ಇತರ 7 ಸದಸ್ಯರಿದ್ದರು ಒನ್ ಆಫ್ ದ ಜೂರಿ ಮೆಂಬರು ಸುಧಾರಾಣಿ ಅವರು ಈ ಸಭೆಯಲ್ಲಿ ಭಾಗವಹಿಸಿದ್ದಾರೆ ಅವರು ಕೂಡ ಆಯ್ಕೆ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದರು ಇನ್ನೊಬ್ಬ ಉದ್ಯಮಿ ಸ್ನೇಹ ರಾಕೇಶ್ ಕೂಡ ಆಯ್ಕೆ ಸಮಿತಿಯಲ್ಲಿದ್ದರು ಅವರು ಕೂಡ ಭಾಗವಹಿಸಿದ್ದಾರೆ ನಾವು ಬೇರೆ ಬೇರೆ ಮೂಲಗಳಿಂದ ಹೆಕ್ಕಿ ತೆಗೆದಂಥ ಹಲವಾರು ಅಮೂಲ್ಯ ರತ್ನಗಳ ಪೈಕಿ 8 ರತ್ನಗಳನ್ನು ಹೆಕ್ಕಿ ತೆಗೆಯುವ ಕೆಲಸವನ್ನು ನಾವು ಅವರಿಗೆ ಕೊಟ್ಟಿದ್ವಿ ಅವರು ಅದನ್ನು ಅತ್ಯಂತ ಪ್ರಾಮಾಣಿಕವಾಗಿ ಆಯ್ಕೆ ಮಾಡಿ ಸೊ ಎಲ್ಲರೂ ಬೇಷನ್ನಿಸು ಅನ್ನಿಸುವಂತಹ ಈ ನಾಡಿನ ಕಟ್ಟುವಲ್ಲಿ ನಿಜವಾಗಿಯೂ ಕೈ ಜೋಡಿಸುವಂಥ ವ್ಯಕ್ತಿಗಳನ್ನು ಆಯ್ಕೆ ಮಾಡಿದ್ದಾರೆ ಈ ಆಯ್ಕೆ ಪ್ರಕ್ರಿಯೆ ಹೇಗೆ ನಡೆಯಿತು ಅನ್ನೋ ಒಂದು ಸಣ್ಣ ವಿಟಿ ನಿಮ್ಮ ಮುಂದೆ ಈಗ ದೇಶದ ಅತ್ಯಂತ ದೊಡ್ಡ ಸುದ್ದಿ ಜಾಲ ನೆಟ್ವರ್ಕ್ 18 ನಿಷ್ಪಕ್ಷಪಾತ ಪತ್ರಿಕೋದ್ಯಮಕ್ಕೆ ಮತ್ತೊಂದು ಹೆಸರು 15 ಭಾಷೆಗಳು 20 ಸುದ್ದಿವಾಹಿನಿಗಳು ಜನಪರ ಕಾಳಜಿಯೇ ಮುಖ್ಯ ಧ್ಯೇಯ ಸರ್ಕಾರ ಮತ್ತು ಸಮಾಜದ ನಡುವಿನ ಸೇತುವೆಯಾಗಿ ಸಮಾಜದಲ್ಲಿನ ಅಂಕುಡೊಂಕುಗಳನ್ನು ತಿದ್ದಿ ಬಲಿಷ್ಠ ಭಾರತದ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ ನೆಟ್ವರ್ಕ್ 18 ಈ ಸುದ್ದಿ ಜಾಲದ ಹೆಮ್ಮೆಯ ವಾಹಿನಿಯೇ ನ್ಯೂಸ್ 18 ಕನ್ನಡ ನ್ಯೂಸ್ 18 ಕನ್ನಡ ಕನ್ನಡ ಭಾಷೆ ನೆಲ ಜಲ ಸಂಸ್ಕೃತಿ ಪರಂಪರೆಯ ಪರ ವಕಾಲತ್ತು ವಹಿಸುತ್ತಲೇ ಬಂದಿದೆ ಕನ್ನಡಿಗರ ಹೆಮ್ಮೆಯ ಸುದ್ದಿವಾಹಿನಿ ನ್ಯೂಸ್ 18 ಕನ್ನಡ ಸರ್ಕಾರ ಮತ್ತು ಸಮಾಜದ ನಡುವೆ ಕೊಂಡಿಯಂತೆ ಕಾರ್ಯನಿರ್ವಹಿಸುತ್ತಿರುವ ನ್ಯೂಸ್ 18 ಕನ್ನಡ ಸಮಾಜದ ಶ್ರೇಯೋಭಿವೃದ್ಧಿಗೆ ತಮ್ಮದೇ ಆದ ರೀತಿಯಲ್ಲಿ ಕೊಡುಗೆ ನೀಡಿದ ಮಹನೀಯರನ್ನು ಗುರುತಿಸಿ ಗೌರವಿಸುತ್ತಾ ಬಂದಿದೆ ಈ ಮಣ್ಣಿನಲ್ಲಿ ಅದೆಷ್ಟೋ ಸಾಧಕರಿದ್ದಾರೆ ಸಮಾಜಕ್ಕೆ ನಿಸ್ವಾರ್ಥ ಸೇವೆ ಸಲ್ಲಿಸಿದವರಿದ್ದಾರೆ ಸಾಹಿತಿಗಳಿದ್ದಾರೆ ಕಲಾವಿದರಿದ್ದಾರೆ ವಿಜ್ಞಾನಿಗಳಿದ್ದಾರೆ ಕ್ರೀಡಾಪಟುಗಳಿದ್ದಾರೆ ಬದುಕನ್ನೇ ನಾಡು ನುಡಿಗಾಗಿ ಮುಡಿಪಾಗಿಟ್ಟವರಿದ್ದಾರೆ ಇಂಥ ಸಾಧಕರನ್ನ ಪ್ರತಿ ವರ್ಷ ಗುರುತಿಸಿ ಸನ್ಮಾನಿಸುವ ಅಪರೂಪದ ಪರಿಕಲ್ಪನೆಯೇ ನ್ಯೂಸ್ 18 ಕನ್ನಡದ ವರ್ಷದ ಕನ್ನಡಿಗ ಪ್ರಶಸ್ತಿ ನಿವೃತ್ತ ನ್ಯಾಯಮೂರ್ತಿ ಹೆಚ್ಎನ್ ನಾಗಮೋಹನ್ ದಾಸ್ ಕನ್ನಡದ ಖ್ಯಾತ ಸಾಹಿತಿಗಳಾದ ಪ್ರೊಫೆಸರ್ ದೊಡ್ಡರಂಗೇಗೌಡ ಕಂದಾಯ ಸಚಿವರಾದ ಆರ್ ಅಶೋಕ್ ಖ್ಯಾತ ಚಲನಚಿತ್ರ ನಟಿ ಸುಧಾರಾಣಿ ಎಸಿಪಿ ರೀನಾ ರಘು ಸುವರ್ಣ ಅಂತಾರಾಷ್ಟ್ರೀಯ ಹಾಕಿ ಆಟಗಾರ ವಿಆರ್ ರಘುನಾಥ್ ಮಹಿಳಾ ಉದ್ಯಮಿ ಡಾಕ್ಟರ್ ಸ್ನೇಹ ರಾಕೇಶ್ ಮತ್ತು ನ್ಯೂಸ್ 18 ಕನ್ನಡದ ಸಂಪಾದಕರಾದ ಸಿದ್ದಪ್ಪ ಕಾಳೋಜಿ ಅವರನ್ನೊಳಗೊಂಡ ಆಯ್ಕೆ ಸಮಿತಿ 100 ಸಾಧಕರಲ್ಲಿ 8 ಅಣಿಮುತ್ತುಗಳನ್ನು ಹೆಕ್ಕಿ ತೆಗೆದಿದ್ದು ಆ ಕರುನಾಡಿನ ಕಣ್ಮಣಿಗಳನ್ನು ಗೌರವಿಸುವ ಹೆಮ್ಮೆ ಇದೀಗ ನಮ್ಮದಾಗಿದೆ ಕರ್ನಾಟಕ ಪ್ರತಿಭೆಗಳ ಆಗರ ಸಾಧಕರ ಸಾಗರ 6 ಕೋಟಿ ಕನ್ನಡಿಗರ ನಡುವೆ 8 ನಕ್ಷತ್ರಗಳನ್ನು ಹೆಕ್ಕಿ ತೆಗೆಯುವುದು ಸವಾಲಿನ ಕೆಲಸವಾಗಿತ್ತು ನಿಜವಾಗಿಯೂ ಕೂಡ ನ್ಯೂಸ್ 18 ಚಾನೆಲ್ ಶೋಧ ಮಾಡಿರತಕ್ಕಂಥದ್ದು ನನಗೆ ಬಹಳ ಇಷ್ಟ ಆಯಿತು ತುಂಬ ಟೈಟ್ ಕಾಂಪಿಟೇಷನ್ ಯಾರನ್ನ ಸೆಲೆಕ್ಟ್ ಮಾಡಬೇಕು ಹೇಗೆ ಮಾಡಬೇಕು ಗೊತ್ತಾಗ್ತಾ ಇಲ್ಲ ಆ್ಯಂಡ್ ಜೊತೆಗೆ ಅವರ ಅಚೀವ್ಮೆಂಟ್ಸ್ಗಳು ನೋಡಿದಾಗ ನಿಜವಾಗ್ಲೂ ಜಡ್ಜ್ ಮಾಡಬೇಕಂತನೂ ಅನಿಸುತ್ತೆ ಕನ್ನಡ ನೆಲಕ್ಕೆ ಕನ್ನಡದ ಇತಿಹಾಸಕ್ಕೆ ಕನ್ನಡದ ಸಾಹಿತ್ಯಕ್ಕೆ ಕೊಡುಗೆಗಳನ್ನು ಕೊಟ್ಟುವಂಥವ್ರಿಗೆ ಆಯ್ಕೆ ಮಾಡುವಂಥದ್ದು ಒಂದು ಕಠಿಣ ಶ್ರಮ ಅನ್ಸುತ್ತೆ ಅವರ ಸಾಧನೆಗಳನ್ನು ನೋಡಿದಾಗ ನಮ್ಮ ಸಾಧನೆ ಏನೇನೂ ಇಲ್ಲ ಅಂತ ಅನಿಸುತ್ತೆ ಈ ಒಂದು ಅವಾರ್ಡ್ ಕೊಡೋದ್ರಿಂದ ಐ ಥಿಂಕ್ ನಮ್ಮ ರಾಜ್ಯ ಜನಕ್ಕೆ ಇವರ ಪ್ರತಿಭೆನ ನಾವು ತೋರಿಸ್ಕೊಟ್ಟಂಗಾಗುತ್ತೆ ಮತ್ತೆ ನಮ್ಮ ಕನ್ನಡದವ್ರು ಮಾಡಿದ್ದಾರೆ ಅಂದರೆ ನಮಗೂ ಒಂದು ಹೆಮ್ಮೆಯ ವಿಷಯ ಸೊ ನೀವು ರೆಕಗ್ನೈಸ್ ಮಾಡಬೇಕು ಅಟ್ ಲೀಸ್ಟ್ ಸ್ಪೆಷಲ್ ಇಂಥ ಒಂದು ಕೋವಿಡ್ ಪೋಸ್ಟ್ ಕೋವಿಡ್ ಟೈಮಲ್ಲಿ ರೆಕಗ್ನೈಸ್ ಮಾಡಿದ್ರೇ ಆ ಮೋಟಿವೇಶನ್ ಎಲ್ಲರಿಗೂ ಸಿಗುತ್ತೆ ಅಂಥ ದೊಡ್ಡ ದೊಡ್ಡ ಜೀವಮಾನ ಸಾಧನೆ ಮತ್ತು ವರ್ಷದ ಕನ್ನಡಿಗಾನ ನಾನು ಸೆಲೆಕ್ಟ್ ಮಾಡಬೇಕು ಅಂದರೆ ತುಂಬ ಖುಷಿ ಆಗ್ತಾ ಇದೆ ನ್ಯೂಸ್ 18 ಅವರು ಪ್ರತಿಭೆಗಳನ್ನು ಮತ್ತು ಹಿರಿಯರನ್ನು ಗುರುತಿಸಿ ಗೌರವಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಏನಿದೆ ಹೆಮ್ಮೆಯ ವಿಚಾರ ನಾನು ಬಹಳ ಸಂತೋಷದಿಂದ ಈ ಜೂರಿ ಅಧ್ಯಕ್ಷತೆಯನ್ನು ವಹಿಸಿ ಈ ಕಾರ್ಯ ನಾನು ಮಾಡಿದ್ದೆ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿ ಯುವ ಪೀಳಿಗೆಗೆ ಮಾದರಿಯಾದ ಆ ಸಾಧಕರ ಬದುಕಿನ ಹಾದಿ ಸಾಧನೆಯ ಪರಿ ನಿಜಕ್ಕೂ ಕರುನಾಡೆ ಮೆಚ್ಚುವಂಥದ್ದು ಅಂಥ ಕರುನಾಡಿನ ಕಣ್ಮಣಿಗಳನ್ನು ಗೌರವಿಸುವ ಸಮಯ ಈಗ ನಮ್ಮದಾಗಿದೆ ಇದು ಮೈಸೂರು ಸ್ಯಾಂಡಲ್ ಸೋಪ್ ನ್ಯೂಸ್ 18 ಕನ್ನಡ ವರ್ಷದ ಕನ್ನಡಿಗ 2021 ಪವರ್ಡ್ ಬೈ ಲೋಟಸ್ ವೆಂಚರ್ಸ್ ಅಮೃತ್ ನೋನಿ ಸ್ಪೆಷಲ್ ಪಾರ್ಟ್ನರ್ ಅಟಿಕಾ ಗೋಲ್ಡ್ ನಾಲೆಜ್ ಪಾರ್ಟ್ನರ್ ಡ್ರೋನಾ ಎಜು ಆಪ್
ಅಸೋಸಿಯೇಟ್ ಪಾರ್ಟ್ನರ್ಸ್ ಗೋವಾ ಪಾನ್ ಮಸಾಲ ಲಿಬರ್ಟಿ ಜನರಲ್ ಇನ್ಶೂರೆನ್ಸ್. ಆ ಎಂಟು ಪ್ರಶಸ್ತಿಗಳನ್ನ ಒಂದೊಂದಾಗಿ ಇದೀಗ ವೇದಿಕೆಯಲ್ಲಿ ನಾವು ಕರೆಯೋಕೆ ಶುರು ಮಾಡ್ತೀವಿ. ಆ ಸಾಧಕರು ಯಾರು ಅನ್ನುವ ಡಾಟ್ 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 ಕ್ವಶನ್ ಮಾರ್ಕ್ ನಮಗೀಗಲೂ ಇದೆ. ಅತಿಥಿ ಗಣ್ಯರು ವೇದಿಕೆಗೆ ಬರ್ತಾರೆ, ಯಾರು ಅಂತ ಅನೌನ್ಸ್ ಮಾಡ್ತಾರೆ, ಅದಾದಮೇಲೆ ಅವ್ರ ಬಗ್ಗೆ ಒಂದು ಅದ್ಭುತವಾದಂಥ ಒಂದು ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತೀವಿ ನಾವು. ಅದಾದಮೇಲೆ ಅವ್ರನ್ನ ಮೇಲೆ ಕರೆದು ನಮ್ಮ ಕನ್ನಡಿಗ ಆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ ಅಂತ ನಾವೆಲ್ಲರೂ ಕೂಡ ಅಭಿನಂದಿಸುವಂತಹ ಕೆಲಸ. ಎಂಟು ವಿಭಾಗದ ಪ್ರಶಸ್ತಿಗಳು: ಕ್ರೀಡೆ, ಸಾಹಿತ್ಯ, ಸಮಾಜ ಸೇವೆ, ವಿಜ್ಞಾನ ಮತ್ತು ತಂತ್ರಜ್ಞಾನ, ವಾಣಿಜ್ಯ, ಮನರಂಜನೆ, ಜೀವಮಾನ ಸಾಧನೆ. ಬಹಳ ಕುತೂಹಲದಿಂದ ಎಲ್ಲರೂ ಕಾಯ್ತಿರುವಂತ ಈ ವರ್ಷದ ಕನ್ನಡಿಗ ಯಾರು? ಇದು ನಮ್ಮನ್ನೆಲ್ಲ ಮತ್ತೆ ತುದಿಗಾಲಲ್ಲಿ ನಿಲ್ಲಿಸ್ತಾ ಇದೆ. ಆ ಎಲ್ಲ ಮಹನೀಯರನ್ನ ವೇದಿಕೆಗೆ ಕರೆದು ಒಬ್ಬೊಬ್ಬರಾಗಿ ಗೌರವ ಸಲ್ಲಿಸುವಂತಹ ಕೆಲಸಕ್ಕೆ ಇದೀಗ ನಾಂದಿ ಹಾಡ್ತಿದ್ದೀವಿ. ಹಾಗಾದ್ರೆ ಶುರು ಮಾಡೋಣ. ಮೊದಲನೆಯ ಪ್ರಶಸ್ತಿಯ ಗೌರವ ಮೈಸೂರು ಸ್ಯಾಂಡಲ್ ಸೋಪ್ ನ್ಯೂಸ್ 18 ಕನ್ನಡ ವರ್ಷದ ಕನ್ನಡಿಗ 2021 ಮೊದಲ ಪ್ರಶಸ್ತಿ, ಮೊದಲ ವಿಭಾಗ. ಮೊದಲ ವಿಭಾಗ ಕ್ರೀಡಾ ಕ್ಷೇತ್ರ. ಕ್ರೀಡಾ ಕ್ಷೇತ್ರದ ಪ್ರಶಸ್ತಿಯನ್ನು ಕೊಡ ಮಾಡೋದಕ್ಕೆ ಮೂರು ಜನ ಗಣ್ಯರನ್ನ ವೇದಿಕೆಗೆ ಬರಮಾಡಿಕೊಳ್ಳೋದಕ್ಕೆ ಬಯಸ್ತಾ ಇದ್ದೀವಿ. ಮೊದಲಿಗೆ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವ ಕನ್ನಡ ಸಿನಿಮಾ ಲೋಕದ ಡಿಂಪಲ್ ಕ್ವೀನ್ ರಚಿತಾ ರಾಮ್, ದಯಮಾಡಿ ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೀವಿ. ಹಾಗೆಯೇ ನಮ್ಮ ನಾಲೆಡ್ಜ್ ಪಾರ್ಟ್ನರ್ ಆಗಿರುವಂತಹ ರೋಣ ಎಜು ಆಪ್ನ MD ಶ್ರೀ ಆರ್ಯನ್ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ನ್ಯೂಸ್ 18 ಸೇಲ್ಸ್ ನ GM ಗಿರಿಜಾ ಶಂಕರ್ ರಾವ್, ದಯಮಾಡಿ ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೀವಿ. ವೇದಿಕೆಗೆ ಯಾರು ವಿಜೇತರು ಅನ್ನುವ ಒಂದು ಕ್ಯೂ ಕಾರ್ಡ್ ಬರ್ತಾ ಇದೆ. ವಿ ರಿಕ್ವೆಸ್ಟ್ ರಚಿತಾರಾಮ್, ದಯಮಾಡಿ ಯಾರು ಅಂತ ನೀವು ಹೇಳಬೇಕು. ಇಲ್ಲಿ ಸೇರಿರುವಂತ ಎಲ್ಲ ಗಣ್ಯರಿಗೆ ನನ್ನ ನಮಸ್ಕಾರಗಳು. ಹೇಳ್ಬೋದಾ? ಪ್ಲೀಸ್. ಥ್ಯಾಂಕ್ ಯು. ವರ್ಷದ ಕನ್ನಡಿಗ ಕ್ರೀಡಾ ಕ್ಷೇತ್ರದಲ್ಲಿ ಸುಕೇಶ್ ಹೆಗ್ಡೆ. ಸುಕೇಶ್ ಹೆಗ್ಡೆ ಅವರನ್ನ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಕ್ಕೂ ಮುಂಚೆ ಅವ್ರ ಬಗ್ಗೆ ಒಂದು ಚಿಕ್ಕ AV ಇದೆ, ನೋಡೋಣ. AV ಪ್ಲೀಸ್. ದೇಶೀಯ ಕ್ರೀಡೆ ಕಬಡ್ಡಿಗೆ ಹೊಸ ಮೆರುಗು ತಂದುಕೊಟ್ಟ ಸರದಾರ, ಪ್ರೊ ಕಬಡ್ಡಿ ಲೀಗ್ ನಲ್ಲಿ ಹೊಸ ಟ್ರೆಂಡ್ ಸೆಟ್ ಮಾಡಿದ ಛಲಗಾರ, ಕರ್ನಾಟಕದ ಕೀರ್ತಿಯನ್ನ ರಾಷ್ಟ್ರ ಮಟ್ಟದಲ್ಲಿ ಮಿನುಗುವಂತೆ ಮಾಡಿದ ಕಬಡ್ಡಿ ಆಟಗಾರ, ಅವರೇ ಕರ್ನಾಟಕದ ಸುಕೇಶ್ ಹೆಗ್ಡೆ. ಉಡುಪಿ ಜಿಲ್ಲೆ ಕಾರ್ಕಳದಲ್ಲಿ ಜನಿಸಿದಂತ ಸುಕೇಶ್ ಹೆಗ್ಡೆ ಈಗ ಕಬಡ್ಡಿಯ ಸ್ಟಾರ್ ರೈಡರ್. ಮೂಡಬಿದ್ರಿಯಲ್ಲಿ ಪದವಿ ಶಿಕ್ಷಣವನ್ನ ಪೂರೈಸಿ ಬ್ಯಾಂಕ್ನಲ್ಲಿ ಕೆಲಸವನ್ನ ನಿರ್ವಹಿಸ್ತಾ ಇದ್ರು. ಸುಕೇಶ್ ಬದುಕಿಗೆ ತಿರುವನ್ನ ನೀಡಿದ್ದು ಕಬಡ್ಡಿ. ಕರ್ನಾಟಕ ಟೀಮ್ಗೆ 2013-20 ಸ್ಟಿಲ್ ಆಗಿ ಆಡ್ತಾ ಇದ್ದೀನಿ. ಈಗ ಪ್ರೊ ಕಬಡ್ಡಿ ನಡೀತಿದೆ, ಆ ಪ್ರೊ ಕಬಡ್ಡಿ 2014 ಅನೌನ್ಸ್ ಆಯಿತು. ಸೊ 36 ಮೆಂಬರ್ ಪ್ರೊ ಕಬಡ್ಡಿಗೆ ನಾವು ಸೆಲೆಕ್ಷನ್ ಆಗಿದ್ವಿ. ಪ್ರೊ ಕಬಡ್ಡಿ ಜರ್ನಿಂದು ಅಲ್ಲಿಂದ ಸ್ಟಾರ್ಟ್ ಆಗಿತ್ತು. 2015 ನಾನು ಸೌತ್ ಏಷ್ಯನ್ ಗೇಮ್ ಗುವಾಹಟಿಯಲ್ಲಿ ಆಗಿತ್ತು. ಸೊ ಅದರಲ್ಲಿ ಗೋಲ್ಡ್ ಮೆಡಲ್ ಬಂತು. ಪ್ರೊ ಕಬಡ್ಡಿ ಲೀಗ್ ಸ್ಟಾರ್ ಕಬಡ್ಡಿ ಆಟಗಾರರಾಗಿರುವಂತ ಇವರಿಗೆ ರಾಜ್ಯ ಸರ್ಕಾರ 2018 ಏಕಲವ್ಯ ಪ್ರಶಸ್ತಿಯನ್ನ ನೀಡಿ ಗೌರವಿಸಿದೆ. ಅನೇಕ ಸಂಘ ಸಂಸ್ಥೆಗಳು ಇವರ ಸಾಧನೆಯನ್ನ ಪ್ರಶಂಸಿಸಿ ಗೌರವಿಸಿವೆ. ಇಂಥ ಕ್ರೀಡಾಲೋಕದ ಮಿನುಗು ತಾರೆಗೆ ಕ್ರೀಡಾ ವಿಭಾಗದಲ್ಲಿ ನ್ಯೂಸ್ 18 ಕನ್ನಡದ ವರ್ಷದ ಕನ್ನಡಿಗ ಪ್ರಶಸ್ತಿಯ ಗೌರವ. ಶ್ರೀ ಸುಕೇಶ್ ಹೆಗ್ಡೆ ವೇದಿಕೆಗೆ ನಮ್ಮೆಲ್ಲರ ಜೋರು ಚಪ್ಪಾಳೆ ಸ್ವಾಗತ. ಸುಕೇಶ್ ಹೆಗ್ಡೆ ಪ್ರಶಸ್ತಿ ವಿಜೇತರಿಗೆ ಸಿಗ್ತಾ ಇದೆ ಟ್ರೋಫಿ ಜೊತೆಯಲ್ಲಿ ಮೈಸೂರು ಸ್ಯಾಂಡಲ್ ಅವ್ರ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್. ಪ್ರಶಸ್ತಿ ಪಡೆದ ನಂತರ ಏನ್ ಅನಿಸ್ತಾ ಇದೆ, ಒಂದೆರಡು ಮಾತು? ಎಲ್ಲರಿಗೂ ನಮಸ್ಕಾರ. ತುಂಬಾ ಖುಷಿ ಆಗ್ತಿದೆ. ಒಬ್ಬ ಕನ್ನಡಿಗನಾಗಿ ವರ್ಷದ ಕನ್ನಡಿಗ ಪ್ರಶಸ್ತಿಗೆ ಪಾತ್ರರಾಗಿರು ಒಂದು ಹೆಮ್ಮೆಯ ವಿಷಯ. ಕಷ್ಟಪಟ್ಟು ಮಾಡೋಕ್ಕಿಂತ ಜಾಸ್ತಿ ಇಷ್ಟಪಟ್ಟು ಮಾಡಿದ್ರೆ ಒಂದು ಒಳ್ಳೆಯ ಪ್ರತಿಫಲ ಸಿಗುತ್ತೆ ಎಂದು ನನ್ನ ಅನಿಸಿಕೆ. ನ್ಯೂಸ್ 18 2021 ಇದರ ವರ್ಷದ ಕನ್ನಡಿಗನಾಗಿ ಕ್ರೀಡಾ ಕ್ಷೇತ್ರದಲ್ಲಿ ನನ್ನನ್ನು ಆಯ್ಕೆ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.
ಅಭಿನಂದನೆಗಳು ಸುಕೇಶ್ ಹೆಗಡೆ ಅವರಿಗೆ. ನಮ್ಮ ಕನ್ನಡತಿ ರಚಿತಾ ರಾಮ್ ಅವರು ನಮ್ಮ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತು. ಇಲ್ಲ, ಮೊದಲನೇ ಬಾರಿಗೆ ನಾನು ಇಲ್ಲಿ ಬಂದಿರುವಂಥದ್ದು ತುಂಬ ಖುಷಿ ಆಗ್ತಿದೆ. ಪ್ರತಿಯೊಬ್ಬರಿಗೂ ಐ ಥಿಂಕ್ 8 ಅಚೀವರ್ಸ್ಗೆ ಅವಾರ್ಡ್ ಇವತ್ತು ಪ್ರೆಸೆಂಟ್ ಮಾಡುವಂಥದ್ದು. ಸೊ ನಾನು ಅವ್ರಿಗೆ ಪ್ರೆಸೆಂಟ್ ಮಾಡಿರುವಂಥದ್ದು, ಒಬ್ಬ ಕನ್ನಡತಿಯಾಗಿ ಇನ್ನೊಬ್ಬ ಕನ್ನಡಿಗನಿಗೆ ಅವಾರ್ಡ್ ಕೊಟ್ಟಿರುವಂಥದ್ದು, ಸೊ ಅದು ಒಂಥರ ಹೆಮ್ಮೆಯ ವಿಷಯನೇ. ಆ್ಯಂಡ್ ನನಗೂ ಕೂಡ ಅವಾರ್ಡ್ ಬಂದಿದೆ ಅನ್ನೋ ಒಂದು ಎನರ್ಜಿ ನನಗೆ, ನನಗೂ ಖುಷಿ ಇದೆ. ಸೊ ಈ ಒಂದು ಕಾರ್ಯಕ್ರಮ ತುಂಬ ಚೆನ್ನಾಗಿ ಪ್ರತಿ ವರ್ಷನೂ ಮಾಡ್ಕೊಂಡು ಬರ್ತಿರುವಂಥ ಅವ್ರಿಗೆ, ಲೈಕ್ ನ್ಯೂಸ್ 18 ಅವ್ರಿಗೆ, ಆಲ್ ದಿ ವೆರಿ ಬೆಸ್ಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ ಹೋ. ಥ್ಯಾಂಕ್ಸ್ ಲಾಟ್. ಇದೀಗ ಸಾಹಿತ್ಯ ಕ್ಷೇತ್ರದಲ್ಲಿ ಈ ಬಾರಿ ವರ್ಷದ ಕನ್ನಡಿಗ, ನಮ್ಮ ಮುಂದಿನ ಪ್ರಶಸ್ತಿಯ ವಿಭಾಗ ವಿಜ್ಞಾನ ಮತ್ತು ತಂತ್ರಜ್ಞಾನ.